ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದು ಊರಿನಲ್ಲಿ ಬಡ ಕುಟುಂಬಕ್ಕೆ ಸೇರಿದ ಶಂಕರ ಎನ್ನುವ ಹುಡುಗನಿದ್ದ. ಅವನು ಒಂದು ದಿನ ಸೌದೆ ಕಡಿಯಲಿಕ್ಕೆ ಕಾಡಿಗೆ ಹೋದ. ಕಾಡಿನ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಹೊಟ್ಟೆ ಹಸಿವಿನಿಂದ ಬಳಲತ್ತ ಕುಳಿತುಕೊಂಡಿದ್ದ. ಅವನನ್ನು ಕಂಡು ಶಂಕರನ ಮನಸ್ಸು ಕರುತ್ತು. ಅವನಿಗೆ ತಾನು ತಿನ್ನಲಿಕ್ಕೆ ತಂದಂಥ ಆಹಾರವನ್ನು ಕೊಡಲಿಕ್ಕೆ ಯೋಚನೆ ಮಾಡಿದ. ಆದರೆ ಅವನ ಬಳಿ ಆ ವೃದ್ಧನಿಗೆ ಕೊಡುವಷ್ಟು ಆಹಾರ ಇರಲಿಲ್ಲ. ಏನು ಮಾಡಲಿಕ್ಕೆ ತೋಚದೆ ಶಂಕರನೊಂದುಕೊಂಡು ಮುಂದೆ ನಡೆದ. ಶಂಕರ ಹಾಗೆ ಕಾಡಿನ ದಾರಿಯಲ್ಲಿ ಮುಂದೆ ಹೋಗ್ತಾ ಇರುವಾಗ ಜಿಂಕೆಯೊಂದು ಕಾಣಿಸ್ತು. ಬಾಯಾರಿಕೆಯಿಂದ ಒಣಗಿ ಒದ್ದಾಟ ಇತ್ತು. ಆ ಜಿಂಕೆ ಅದಕ್ಕೆಲ್ಲು ಕುಡಿಯಲು ಒಂದು ನೀರು ಕೂಡ ಸಿಕ್ಕಲಿಲ್ಲ. ಅದಕ್ಕೆ ನೀರು ಕೊಡಬೇಕೆನಿಸಿದ್ರೂ ಶಂಕರ್ನಲ್ಲಿ ನೀರು ಇಲ್ಲವಾದ್ದರಿಂದ ಶಂಕರ ಸುಮ್ಮನೆ ಮುಂದೆ ಹೊರಟ. ಕಾಡಿನಲ್ಲಿ ಶಂಕರ್ ಹೋಗ್ತಾ ಇರಬೇಕಾದ್ರೆ ಹುಲ್ಲು ಜೋಪಡಿಯೊಂದು ಎದುರಾಯಿತು. ಕಾಡಿನಲ್ಲಿ ಜೋಪಡಿ ಕಟ್ಟಿಕೊಂಡು ಜೀವಿಸುತ್ತಿರುವುದನ್ನು ನೋಡಿ ಅಚ್ಚರಿಯಾಯಿತು. ಆ ಜೋಪಡಿಯ ಮುಂದೆ ಮುದುಕನೊಬ್ಬ ಕುಳಿತಿದ್ದ. ಅವನಿಗೆ ಕಟ್ಟಿಗೆಯ ಅವಶ್ಯಕತೆ ಇತ್ತು. ಶಂಕರ ಆ ಮುದುಕನ ಬಳಿ ತಾನು ಕಟ್ಟಿಗೆ ತಂದುಕೊಡುವುದಾಗಿ, ಅದಕ್ಕೆ ಬದಲಾಗಿ ಸ್ವಲ್ಪ ಆಹಾರ ಜೊತೆಗೆ ನೀರನ್ನು ಕೊಡುವಂತೆ ಕೇಳಿಕೊಂಡ. ಮುದುಕ ಒಪ್ಪದ. ಶಂಕರ ಕಾಡಿನಲ್ಲಿ ಒಣ ಮರ ಹುಡುಕಿಕೊಂಡು ಹೋದ. ಕೊಡಲಿಯಿಂದ ತುಂಡರಿಸಿ ಸೌದೆಯನ್ನಾಗಿ ಮಾಡಿ ಕಟ್ಟನ್ನು ಕಟ್ಕೊಂಡು ಹೊರೆಯನ್ನು ತಂದು ಜೋಪುಡಿಯ ಮುಂದೆ ಹಾಕ್ದ. ಮುದುಕ ಆಡಿದ ಮಾತಿನಂತೆ ಆಹಾರ ಜೊತೆಗೆ ನೀರನ್ನು ಕೊಟ್ಟು ಅದನ್ನೆತ್ತುಕೊಂಡು ಓಡಿದ ಶಂಕರ ಮೊದಲು ಜಿಂಕೆಯ ಬಳಿ ಹೋಗಿ ನೀರನ್ನಿತ್ತ. ಅದರ ದಾಹವನ್ನು ಇಂಗಿಸಿದ. ಕೂಡಲೇ ವೃದ್ಧನಿದ್ದಲ್ಲಿಗೆ ಧಾವಿಸಿ ಅವನಿಗೆ ಆಹಾರವನ್ನು ಕೊಟ್ಟು ಹಸಿವನ್ನು ತಣಿಸಿದ. ನಂತರ ಶಂಕರ ತೃಪ್ತಿ ನೆಮ್ಮದಿಯಿಂದ ತನ್ನ ಮನೆಯ ದಾರಿಯನ್ನು ಹಿಡಿದ. ಕೆಲ ದಿನಗಳ ನಂತರ ಶಂಕರ ಸೌದೆ ತರಲಿಕ್ಕಂತ ಮತ್ತೆ ಕಾಡಿನತ್ತ ಹೊರಟ. ಕಾಡಿನಲ್ಲಿ ತನಗೆ ಬೇಕೆನಿಸಿದ ಮರವನ್ನು ಕಡಿದು ಸೌದೆ ಮಾಡಿಕೊಂಡು ತಲೆ ಮೇಲೆ ಹೊತ್ತು ಮನೆಯತ್ತ ಮರಳಿದ ಶಂಕರ. ಮಾರ್ಗ ಮಧ್ಯೆ ಪಾಚಿಯ ಮೇಲೆ ಕಾಲಿಟ್ಟು ಜಾರಿ ಬಿದ್ದ. ಬೀಳುವಾಗ ಚೂಪಾದ ಬಂಡೆ ಕಲ್ಲುಗಳು ತಾಗಿ ಗಾಯವಾಗಿ ರಕ್ತ ಸುರಿತೊಡತ್ತು. ಅದನ್ನು ಜೋಪಡಿಯ ಮುಂದೆ ಕುಳಿತಂಥ ಮುದುಕ ನೋಡಿ ಓಡಿ ಬಂದು ಶಂಕರನಿಗೆ ನೀರು ಕುಡಿಸಿ ಯಾವುದೋ ಎಲೆಗಳ ರಸವನ್ನು ಗಾಯಕ್ಕೆ ಮೆತ್ತಿ ರಕ್ತಸ್ರಾವವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ. ಅದೇ ವೇಳೆಗೆ ಅವನಿಂದ ತನ್ನ ದಾಹವನ್ನು ತೀರಿಸಿಕೊಂಡಂತಹ ಜಿಂಕೆ ಬಂದು ನೋಡಿ ಕೂಡಲೇ ಓಡಿ ಹೋಗಿ ಅಗತ್ಯವಾದ ಗಿಡಮೂಲಿಕೆಗಳನ್ನು ಹುಡುಕಿ ತಂದುಕೊಟ್ಟು ಅಜ್ಜ ಆ ಗಿಡಮೂಲಿಕೆಗಳಿಂದ ಔಷಧಿ ಸಿದ್ಧಪಡಿಸಿ ಎದ್ದು ನಿಲ್ಲುವಂತಾಯಿತು. ಶಂಕರ ಆ ವೃದ್ಧನಿಗೆ ಹಾಗೂ ಜಿಂಕೆಗೆ ಧನ್ಯವಾದ ಹೇಳಿ ಸೌದೆಯ ಹೊರೆ ಹೊತ್ತು ತನ್ನ ಮನೆಯ ದಾರಿಯನ್ನು ಹೇಳಿದ. ಆತ್ಮೀಯರಿ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನಾವು ಯಾರಿಗಾದರೂ ಯಾವುದಾದ್ರೂ ಸಂದರ್ಭಕ್ಕೆ ಸಹಾಯ ಮಾಡಬೇಕು ಅಥವಾ ಅದರ ಅವಶ್ಯಕತೆ ಬಿದ್ದಾಗ ಸಹಾಯವನ್ನು ನೀಡಬೇಕು. ಆ ಸಹಾಯವನ್ನು ನೀಡಿದ ನಂತರ ಅವರಿಂದ ನಾವು ಪ್ರತಿಫಲ ಅಪೇಕ್ಷೆಯನ್ನು ಪಡಬಾರ್ದು. ನಮಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ವ್ಯಕ್ತಿ ಖಂಡಿತವಾಗಿಯೂ ಸಹಾಯವನ್ನು ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತೀನಿ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.